ಹಾಯ್ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಎಪಿಸೋಡ್ ಬಹಳಷ್ಟು ಡಿಫ್ರೆಂಟ್ ಆಗಿದೆ ಹಾಗೂ ಸ್ಪೆಷಲ್ ಆಗಿದೆ. ಈ ಎಪಿಸೋಡ್ನಲ್ಲಿ ನಾನು ನಿಮ್ಮೆಲ್ಲ ಕ್ವೆಶನ್ಗಳಿಗೆ ಸಾಧ್ಯವಾದಷ್ಟು ಸರಿಯಾಗಿ ಆನ್ಸರ್ ಮಾಡುವೆ. ಇದು ನಾನು ಮಾಡ್ತಿರುವ ಮೊದಲ ಕ್ಯೂ ಎನ್ ಎ ಆಗಿದೆ. ಸೊ ಇದನ್ನು ಮಿಸ್ ಮಾಡದೆ ಕೊನೆ ತನಕ ಸರಿಯಾಗಿ ಕೇರ್ಫುಲ್ ಆಗಿ ನೋಡಿ, ಏಕೆಂದರೆ ಇಲ್ಲಿ ಕವರ್ ಆದ ಕ್ವೆಶನ್ಗಳನ್ನು ಮುಂದಿನ ಕ್ಯೂ ಎನ್ ಎದಲ್ಲಿ ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡಲ್ಲ. ಸೊ ಕೇರ್ಫುಲ್ ಆಗಿ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಎನಿವೇ, ಲೆಟ್ಸ್ ಬಿಗಿನ್. ಫಸ್ಟ್ ಕ್ವೆಶನ್, ಶ್ರೀಮಂತರಾಗಬೇಕು ಎಂದಾಸೆ ಪಡುವುದು ತಪ್ಪ ಅಥವಾ ಸರಿನಾ? ಓಕೆ ಸರ್, ಶ್ರೀಮಂತರಾಗಬೇಕು ಎಂದಾಸೆ ಪಡುವುದರಲ್ಲಿ ತಪ್ಪೇನಿಲ್ಲ. ಆಸೆ ಪಡುವ ತನಕ ಅಂತಸ್ತು ಸಿಗಲ್ಲ. ಅದಕ್ಕಾಗಿ ಆಸೆ ಪಡಿ, ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿ ಶ್ರೀಮಂತರಾಗಿ. ದುಡ್ಡಿದ್ರೇ ನಾವೆಂದುಕೊಂಡಂತೆ ಬದುಕಲು ಸಾಧ್ಯವಾಗುವುದು. ಯಾವಾಗ ನಮಗೆ ನಾವೆಂದುಕೊಂಡಂತೆ ಬದುಕಲು ಸಾಧ್ಯವಾಗುವುದಿಲ್ಲವೋ ಆವಾಗ ನಾವು ಖುಷಿಯಾಗಿರಲ್ಲ. ಸೊ ಅದಕ್ಕಾಗಿ ದುಡ್ಡು ತುಂಬಾ ಮುಖ್ಯವಾಗುತ್ತದೆ. ಅದಕ್ಕಾಗಿ ನೀವು ಚೆನ್ನಾಗಿ ದುಡ್ಡು ಮಾಡಿ ಶ್ರೀಮಂತರಾಗಿ. ಶ್ರೀಮಂತರಾಗಬೇಕು ಎಂದಾಸೆ ಪಡುವುದರಲ್ಲಿ ತಪ್ಪೇನಿಲ್ಲ. ನೀವು ಶ್ರೀಮಂತರಾಗಿ, ದುಡ್ಡಿದ್ರೇ ದುನಿಯಾ. ನೆಕ್ಸ್ಟ್ ಕ್ವೆಶನ್, ಸರಿ, ಆಧ್ಯಾತ್ಮದಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಅಂದರೆ ಮೂರನೇ ಕಣ್ಣಿನ ಬಗ್ಗೆ ತಿಳಿಸಿ ಹಾಗೂ ಇದರ ಸತ್ಯತೆ ತಿಳಿಸಿ. ಓ, ಸ್ಪಿರಿಚುವಲ್ ಕ್ವೆಶನ್. ಸಾರಿ ಸರ್, ನನಗೀಗ ಬರೀ 25 ವರ್ಷ ಅಷ್ಟೇ. ನನಗೆ ಆಧ್ಯಾತ್ಮದ ಬಗ್ಗೆ ಅಷ್ಟೊಂದು ಡೀಪ್ ಆದ ನಾಲೆಜ್ ಇಲ್ಲ. ಸದ್ಯಕ್ಕೆ ನನ್ನ ಗೋಲ್ ಹಾಗೂ ಫೋಕಸ್ ಬರೀ ಬಿಸ್ನೆಸ್ ಮೇಲೆ ಮಾತ್ರ ಇದೆ, ಆಧ್ಯಾತ್ಮದ ಕಡೆಗಿಲ್ಲ. ನನಗೆ ಆಧ್ಯಾತ್ಮದ ಬಗ್ಗೆ ಅಷ್ಟೊಂದು ಡೀಪ್ ಆಗಿ ಏನೂ ಗೊತ್ತಿಲ್ಲ. ನಾನು ನಿಮ್ಮ ಪ್ರಶ್ನೆಯನ್ನು ನಮ್ಮ ಗುರುಗಳಿಗೆ ಕೇಳಿದೆ. ಅದಕ್ಕವರು, ನಿನಗೆ 40 ವರ್ಷ ವಯಸ್ಸಾಗೋ ತನಕ ಈ ಆಧ್ಯಾತ್ಮದ ಕಡೆಗೆ ತಲೆ ಹಾಕಬೇಡ. ಸದ್ಯಕ್ಕೆ ನೀವೆಲ್ಲ ಯುವಕರು ದೇಶದ ಎಕಾನಮಿ ಕಡೆಗೆ ಫೋಕಸ್ ಮಾಡಬೇಕು, ಆಧ್ಯಾತ್ಮದ ಕಡೆಗೆಲ್ಲ ಅಂತಂದರು. ಸೊ ಸರ್, ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಉತ್ತರವಿಲ್ಲ, ಸಾರಿ. ನೆಕ್ಸ್ಟ್ ಕ್ವೆಶನ್, ಸೂಪರ್ ಆನ್ಲೈನ್ ಅರ್ನಿಂಗ್ ಬಗ್ಗೆ ಮೇಕ್ ಅ ವಿಡಿಯೋ. ಓಕೆ ಸರ್, ಆನ್ಲೈನಲ್ಲಿ ಹಣ ಮಾಡಲು ಬಹಳಷ್ಟು ವಿಷಯಗಳಿವೆ. ಆನ್ಲೈನಲ್ಲಿ ನೀವು ಪ್ರತಿಯೊಂದು ವಿಷಯಗಳಲ್ಲಿಯೂ ಸಹ ಹಣ ಮಾಡಬಹುದು. ನೀವು ಸದ್ಯಕ್ಕೆ ಬಳಸುತ್ತಿರುವ ಮೊಬೈಲ್, ಲ್ಯಾಪ್ಟಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಯೂಟ್ಯೂಬ್, ವೆಬ್ಸೈಟ್ ಇತ್ಯಾದಿಗಳಿಂದಲೂ ಸಹ ಹಣ ಗಳಿಸಬಹುದು. ಇಷ್ಟೇ ಅಲ್ಲ, ನಿಮ್ಮ ಬಳಿ ಟ್ಯಾಲೆಂಟ್ ಇದ್ದರೆ ನೀವು ನಿಮ್ಮ ಟ್ಯಾಲೆಂಟನ್ನು, ಕೋರ್ಸ್ಗಳನ್ನು, ಪ್ರಾಡಕ್ಟ್ಗಳನ್ನು, ಸರ್ವಿಸನ್ನು ಸೇಲ್ ಮಾಡಿ ಸಹ ಡೈರೆಕ್ಟಾಗಿ ಹಣ ಗಳಿಸಬಹುದು. ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಐಡಿಯಾಗಳು ಸಿಗುತ್ತವೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್, ಅಸ್ಟ್ರಾಲಜಿನ ನಂಬಬಹುದಾ ಸರ್? ಸರ್, ಅಸ್ಟ್ರಾಲಜಿಯನ್ನು ನಂಬುವುದು ಬಿಡುವುದು ನಿಮ್ಮ ವೈಯಕ್ತಿಕ ವಿಚಾರ ಮತ್ತು ಆಸಕ್ತಿ. ಅಸ್ಟ್ರಾಲಜಿಯಿಂದ ನಿಮಗೆ ಗುಡ್ ರಿಸಲ್ಟ್ಸ್ಗಳು ಸಿಕ್ತಿದ್ರೆ ನಂಬಿ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ನಿಮಗೆ ಅದರಿಂದ ಗುಡ್ ರಿಸಲ್ಟ್ಗಳು ಸಿಗದಿದ್ದರೆ ನಂಬದಿರುವುದು ಉತ್ತಮ ಅಂತ ಅನಿಸುತ್ತೆ. ವೈಯಕ್ತಿಕವಾಗಿ ನನ್ನನ್ನು ಕೇಳಿದರೆ ನಾನು ಅಸ್ಟ್ರಾಲಜಿಯನ್ನು ನಂಬಲ್ಲ. ಏಕೆಂದರೆ ನಾನು ಮೊದಲ ಸಲ ಲೋನ್ ಮೇಲೆ ಗಾಡಿ ತೆಗೆದುಕೊಳ್ಳುವಾಗ ಅಸ್ಟ್ರಾಲಜಿ ಕೇಳಿದ್ದೆ, ಅಂದರೆ ಜ್ಯೋತಿಷ್ಯವನ್ನು ಕೇಳಿದ್ದೆ. ಆಗ ಅವರು, ಈ ಮುಹೂರ್ತಕ್ಕೆ ಗಾಡಿ ತೆಗೆದುಕೊಳ್ಳಿ, ಲೈಫ್ ಲಾಂಗ್ ಯಾವುದೇ ಅನಾಹುತಗಳಾಗಲ್ಲ, ಅಶುಭಗಳಾಗಲ್ಲ ಅಂತ ಹೇಳಿದರು. ಆದರೆ ಗಾಡಿ ತೆಗೆದುಕೊಂಡು 6 ತಿಂಗಳಲ್ಲೇ ಆಕ್ಸಿಡೆಂಟ್ ಆಯಿತು. ಸೊ ಆ ಇನ್ಸಿಡೆಂಟಲ್ಲಿ ನಾನು ಸರಿಯಾಗಿ ಡ್ರೈವ್ ಮಾಡಿದರೂ ಮುಂದಿರುವ ವ್ಯಕ್ತಿ ಸರಿಯಾಗಿ ಡ್ರೈವ್ ಮಾಡಬೇಕಲ್ಲ. ಸೊ ಯಾರ ಹಣೆ ಬರ ಯಾರ ಕೈಗೂ ಸಿಗಲ್ಲ. ಅದಕ್ಕಾಗಿ ನಾನು ಅವತ್ತಿನಿಂದ ಅಸ್ಟ್ರಾಲಜಿಯನ್ನು ನಂಬಲ್ಲ, ಬರೀ ನನ್ನನ್ನು ಮತ್ತು ನನ್ನ ಕೆಲಸವನ್ನು ಮಾತ್ರ ನಂಬುವೆ. ಅಲ್ಲದೆ ಅಸ್ಟ್ರಾಲಜಿ ಎಲ್ಲರ ವಿಚಾರದಲ್ಲೂ ಸಹ ನಿಜವಾಗಲ್ಲ, ಅದು ಬಹಳಷ್ಟು ಫ್ಯಾಕ್ಟ್ರಿಗಳ ಮೇಲೆ ಡಿಪೆಂಡ್ ಆಗುತ್ತದೆ. ಅದಕ್ಕಾಗಿ ಅಸ್ಟ್ರಾಲಜಿಯನ್ನು ನಂಬುವುದಕ್ಕಿಂತ ನಮ್ಮನ್ನು ಮತ್ತು ನಮ್ಮ ಕೆಲಸವನ್ನು ನಂಬಿ ಸರಿಯಾಗಿರುವುದು ಬೆಟರ್ ಅಂತ ಅನಿಸುತ್ತೆ. ಇದು ನನ್ನ ವೈಯಕ್ತಿಕ ವಿಚಾರ, ನಿಮಗೆ ಸರಿ ಅನಿಸಿದ್ದನ್ನು ನೀವು ಚೂಸ್ ಮಾಡಿಕೊಳ್ಳಬಹುದು, ಅದು ನಿಮ್ಮಿಷ್ಟ. ನೆಕ್ಸ್ಟ್ ಕ್ವೆಶನ್, ನನ್ನದೊಂದು ಪ್ರಾಬ್ಲಮ್ ಇದೆ, ಹೌ ಟು ಟಾಕ್ ವಿತ್ ಯು. ಓಕೆ ಸರ್, ನಿಮ್ಮ ಪ್ರಾಬ್ಲಮ್ ಟೂ ಪರ್ಸನಲ್ ಆಗಿದ್ದರೆ ಐ ಕಾಂಟ್ ಹೆಲ್ಪ್ ಯು, ಬರೀ ಸಜೆಷನ್ ಮಾತ್ರ ಕೊಡಬಲ್ಲೆ. ಒಂದು ವೇಳೆ ನಿಮ್ಮ ಪ್ರಾಬ್ಲಮ್ ಪ್ರೊಫೆಷನ್ ರಿಲೇಟೆಡ್ ಆಗಿದ್ದರೆ, ಬಿಸ್ನೆಸ್ ರಿಲೇಟೆಡ್ ಆಗಿದ್ದರೆ, ಅಥವಾ ಕರಿಯರ್ ರಿಲೇಟೆಡ್ ಆಗಿದ್ದರೆ, ಅಥವಾ ಎಜುಕೇಷನ್ ರಿಲೇಟೆಡ್ ಆಗಿದ್ದರೆ, ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮ್ಮ ಪ್ರಾಬ್ಲಮನ್ನು ನನಗೆ ನೇರವಾಗಿ DM ಮಾಡಬಹುದು. ನಿಮ್ಮ ಪ್ರಾಬ್ಲಮ್ ಯೂನಿವರ್ಸಲ್ ಪ್ರಾಬ್ಲಮ್ ಆಗಿದ್ದರೆ ನಾನು ಅದರ ಮೇಲೆ ಡೆಡಿಕೇಟೆಡ್ ಎಪಿಸೋಡನ್ನು ಮಾಡುವೆ. ಇನ್ಸ್ಟಾ ID ಇಂತಿದೆ, ಜೊತೆಗೆ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ ಮತ್ತು ನಿಮ್ಮ ಪ್ರಾಬ್ಲಮನ್ನು ಸೆಂಡ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸಿ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಸಹ ಒಂದು ಪವರ್ಫುಲ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿದೆ. ಇದು ಬಿಸ್ನೆಸ್ ಮ್ಯಾನ್ಗಳಿಗೆ ಬೆಸ್ಟ್ ಆಗಿದೆ, ಆದರೆ ಜಾಬ್ ಮಾಡುವವರಿಗೆ ಅಷ್ಟೊಂದು ಬೆಸ್ಟ್ ಆಗಿಲ್ಲ.
ಯಾಕೆ ಅಂತ ಮುಂದಿನ ಬಿಸ್ನೆಸ್ ಲೆಸನ್ಗಳಲ್ಲಿ ಖಂಡಿತವಾಗಿಯೂ ಡಿಸ್ಕಸ್ ಮಾಡುವೆ, ಸ್ವಲ್ಪ ವೇಟ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ, ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಳೆ ವಿಡಿಯೋಗಳನ್ನೆಲ್ಲ ನೋಡಿ, ಏನಾದರೂ ಮಾಡಿ, ಸ್ವಲ್ಪ ವ್ಯೂಸ್ ಬರಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಬುಕ್ ಈಸ್ ಬೆಟರ್ ಫಾರ್ ಸೆಲ್ಫ್ ಇಂಪ್ರೂವ್ಮೆಂಟ್? ಗುಡ್ ಕ್ವೆಶನ್ ಸರ್. ಹಾಗೆ ನೋಡಿದರೆ ಮಾರ್ಕೆಟಲ್ಲಿ ತುಂಬ ಬುಕ್ಸ್ಗಳಿವೆ, ಬಹಳಷ್ಟು ಥರದ ಮೋಟಿವೇಶ್ನಲ್ ಬುಕ್ಗಳಿವೆ, ಸೆಲ್ಫ್ ಹೆಲ್ಪ್ ಬುಕ್ಗಳಿವೆ, ಬಿಸ್ನೆಸ್ ಬುಕ್ಗಳಿವೆ. ಆದರೆ ಪರ್ಸ್ನಲ್ಲಾಗಿ ನನಗೆ ಬೆಸ್ಟ್ ಅಂತ ಅನಿಸಿದ್ದು ಭಗವದ್ಗೀತೆ ಮಾತ್ರ. ಏಕೆಂದರೆ ಭಗವದ್ಗೀತೆಯಲ್ಲಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರಗಳಿವೆ, ಸರಿಯಾದ ಸೊಲ್ಯೂಷನ್ಗಳಿವೆ. ಭಗವದ್ಗೀತೆಗಿಂತ ಬೆಸ್ಟ್ ಸೆಲ್ಫ್ ಹೆಲ್ಪ್ ಆ್ಯಂಡ್ ಮೋಟಿವೇಶ್ನಲ್ ಬುಕ್ ಸಿಗಲು ಸಾಧ್ಯವಿಲ್ಲ. ನನ್ನ ಪ್ರಕಾರ ಭಗವದ್ಗೀತೆ ಜಗತ್ತಿನ ದಿ ಬೆಸ್ಟ್ ಮೋಟಿವೇಶ್ನಲ್ ಆ್ಯಂಡ್ ಸೆಲ್ಫ್ ಹೆಲ್ಪ್ ಬುಕ್ ಆಗಿದೆ. ಐ ರಿಕಮೆಂಡ್ ಟು ರೀಡ್ ಇಟ್. ದ್ಯಾಟ್ಸ್ ಇಟ್. ನೆಕ್ಸ್ಟ್ ಕ್ವೆಶನ್ ಈಸ್, ಈಗ ಡಿ ಡಿ ನ್ಯಾಷನಲ್ ಚಾನಲ್ನಲ್ಲಿ ಚಾಣಕ್ಯ ಧಾರಾವಾಹಿ ಬರ್ತಾ ಇದೆ, ಆದರೆ ನೀವು ಹೇಳಿದ ಹಾಗೆ ಇಲ್ಲ ಅದು. ಓ ಸರ್, ನಾನು ಚಾಣಕ್ಯನ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡಿಯೇ ಆ ವಿಡಿಯೋವನ್ನು ಮಾಡಿರುವೆ. ನಾನು ಸ್ಕೂಲ್ನಲ್ಲಿ ಲಭ್ಯವಿರುವ ಮತ್ತು ಕಾಲೇಜ್ ಲೈಬ್ರರಿಗಳಲ್ಲಿ ಲಭ್ಯವಿರುವ ಹಿಸ್ಟ್ರಿ ಬುಕ್ಸ್ ಮತ್ತು ವಿಕಿಪೀಡಿಯಾಗಳ ಆಧಾರದ ಮೇಲೆ ನಾನು ಚಾಣಕ್ಯನ ಲೈಫ್ ಸ್ಟೋರಿಯನ್ನು ಮಾಡಿರುವೆ. ಟಿ ವಿಯವರು ಟಿ ಆರ್ ಪಿಗೋಸ್ಕರ ಇಲ್ಲವೇ ಬೇರೆ ಯಾವುದೋ ವಿಷಯಗಳಿಗೋಸ್ಕರ ಸ್ವಲ್ಪ ಕಮರ್ಷಿಯಲ್ ವಿಷಯಗಳನ್ನು ಸೇರಿಸಿರಬಹುದು, ಅದರಲ್ಲಿ ತಪ್ಪೇನಿಲ್ಲ. ಐ ವಿಲ್ ಚೆಕ್ ಇಟ್. ಏನಾದರೂ ಮಿಸ್ ಆಗಿದ್ದರೆ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ, ಡೋಂಟ್ ವರಿ ಸರ್. ನೆಕ್ಸ್ಟ್ ಕ್ವೆಶನ್ ಸರ್, ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ತಿಳಿಸಿ. ಸರ್, ಈಗಾಗಲೇ ನಾನು ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿರುವ ಎಪಿಸೋಡನ್ನು ಮಾಡಿರುವೆ. ನೀವು ರೆಗ್ಯುಲರ್ ಆಗಿ ನನ್ನ ಚಾನಲನ್ನು ಮತ್ತು ವಿಡಿಯೋಗಳನ್ನು ನೋಡಲ್ಲ ಅಂತ ಅನಿಸುತ್ತೆ. ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆ ಎಪಿಸೋಡನ್ನು ನೋಡಿ, ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತವೆ. ಜಸ್ಟ್ ನೋಡಿ. ನೆಕ್ಸ್ಟ್ ಕ್ವೆಶನ್, ಹೌ ಟು ಕಮ್ಯುನಿಕೇಟ್ ವಿತ್ ಕಸ್ಟಮರ್ಸ್? ವೆರಿ ಗುಡ್ ಕ್ವೆಶನ್ ಸರ್, ರಿಯಲಿ ವೆರಿ ಗುಡ್ ಕ್ವೆಶನ್. ಕಸ್ಟಮರ್ಗಳ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡುವುದು, ಹೇಗೆ ನೆಗೋಷಿಯೇಟ್ ಮಾಡುವುದು, ಹೇಗೆ ಬಿಹೇವ್ ಮಾಡುವುದು ಎಂಬುದರ ಮೇಲೆ ನಾನು ಡೆಡಿಕೇಟೆಡ್ ಆಗಿರುವ ಮತ್ತು ಡೀಟೇಲ್ ಆಗಿರುವ ಬಿಸ್ನೆಸ್ ಲೆಸನ್ಗಳನ್ನು ಮಾಡಿರುವೆ. ಸ್ವಲ್ಪದರಲ್ಲೇ ಅವೆಲ್ಲ ರಿಲೀಸ್ ಆಗುತ್ತವೆ. ಈ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಕ್ವೆಶನ್, ನಿಮ್ಮೊಂದಿಗೆ ಪರ್ಸ್ನಲ್ ಪ್ರಾಬ್ಲಮ್ ಸೊಲ್ಯೂಷನ್ ಕೇಳಬೇಕು, ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋದು? ಓಕೆ ಸಾರಿ ಸರ್, ನಿಮ್ಮ ಪರ್ಸ್ನಲ್ ಸಮಸ್ಯೆಗಳಿಗೆ ನನ್ನಿಂದ ಯಾವುದೇ ತರಹದ ಸೊಲ್ಯೂಷನ್ಸ್ಗಳು ಸಿಗಲ್ಲ. ಯಾವುದೇ ತರಹದ ಪರಿಹಾರಗಳು, ಧನ ಸಹಾಯ, ಹಣ ಸಹಾಯ ಇತ್ಯಾದಿಗಳೆಲ್ಲ, ಇನ್ಫ್ಲೂಯೆನ್ಸ್ಗಳೆಲ್ಲ ಸಿಗಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ಬರೀ ಸಜೆಷನನ್ನು ಮಾತ್ರ ಕೊಡಬಲ್ಲೆ. ನನ್ನಿಂದ ಇಷ್ಟು ಮಾತ್ರ ಸಾಧ್ಯ. ಅಲ್ಲದೆ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳಿಗೆ ಸೊಲ್ಯೂಷನ್ ನಿಮ್ಮ ಹತ್ರನೇ ಇರುತ್ತೆ, ಸ್ವಲ್ಪ ಹುಡುಕಿ ಸಿಕ್ಕೇ ಸಿಗುತ್ತೆ. ಒಂದು ಸಲಹೆ, ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡಿ. ನಿಮ್ಮ ಪರ್ಸ್ನಲ್ ಸಮಸ್ಯೆಗಳನ್ನು ದಯವಿಟ್ಟು ಯಾರ ಬಳಿಯೂ ಶೇರ್ ಮಾಡಿಕೊಳ್ಳಬೇಡಿ, ಇನ್ಕ್ಲೂಡಿಂಗ್ ಮೀ. ಏಕೆಂದರೆ ಸಮಾಜ ಸರಿಯಿಲ್ಲ. ನಿಮ್ಮ ಬಳಿ ಸಮಸ್ಯೆ ಇದೆ ಅಂದಾಗ ಬಿಟ್ಟು ಸಲಹೆ ಕೊಡಲು 1000 ಜನ ಸಿಗ್ತಾರೆ, 1000 ಜನ ಬರ್ತಾರೆ. ಆದರೆ ನೀವು ಸಂಕಷ್ಟದಲ್ಲಿ ಸಿಲುಕಿದಾಗ ಸಹಾಯ ಮಾಡಲು ಯಾರೂ ಬರಲ್ಲ. ಅದಕ್ಕಾಗಿ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳನ್ನು ಬೇರೆಯವರೊಂದಿಗೆ ಶೇರ್ ಮಾಡಬೇಡಿ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರ ಜೊತೆಗೆ ಮಾತ್ರ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳನ್ನು ಶೇರ್ ಮಾಡಿ. ಅವರು ಮಾತ್ರ ನಿಮಗೆ ಹಾರ್ಟ್ಲಿ ಸಪೋರ್ಟ್ ಮಾಡುತ್ತಾರೆ ಮತ್ತು ನಿಮ್ಮನ್ನು ಕಾಪಾಡುತ್ತಾರೆ. ಅವರು ನಿಮ್ಮ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಫ್ರೆಂಡ್ಸ್, ರಿಲೇಟಿವ್ಸ್, ಲೈಫ್ ಪಾರ್ಟ್ನರ್, ಯಾರು ಬೇಕಾದರೂ ಆಗಿರಬಹುದು. ಅವರೊಂದಿಗೆ ಮಾತ್ರ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳನ್ನು ಶೇರ್ ಮಾಡಿ. ಬೇರೆಯವರೊಂದಿಗೆ ಶೇರ್ ಮಾಡಬೇಡಿ, ಏಕೆಂದರೆ ಅವರು ಮಾತ್ರ ನಿಮಗೆ ಹೆಲ್ಪ್ ಮಾಡಲು ಸಾಧ್ಯ, ಬೇರೆಯವರಲ್ಲ. ನೆಕ್ಸ್ಟ್ ಕ್ವೆಶನ್, ರೀಚ್ ಆಗೋಕ್ಕೆ ಯಾವ ಯಾವ ವೇಸ್ ಇದೆ ಹೇಳಿ. ಗುರು, ರೀಚ್ ಆಗೋಕ್ಕೆ 1000 ದಾರಿಗಳಿವೆ. ನಾವು ಕಷ್ಟಪಡಲು ರೆಡಿ ಇದ್ದರೆ ಯಾವ ದಾರಿಯಲ್ಲಿ ಹೋದರೂ ಕೂಡ ನಾವು ರಿಚ್ ಆಗೇ ಆಗ್ತೀವಿ. ನನ್ನ ಪ್ರಕಾರ ಬೆಸ್ಟ್ ದಾರಿ ಎಂದರೆ ಬಿಸ್ನೆಸ್. ಎಸ್, ಬಿಸ್ನೆಸ್. ನೆಕ್ಸ್ಟ್ ಕ್ವೆಶನ್, ನಿಮ್ಮನ್ನು ಮೀಟ್ ಆಗಬೇಕು. ಸರ್, ನನಗೂ ಕೂಡ ನಿಮ್ಮೆಲ್ಲರನ್ನು ಮೀಟ್ ಆಗಬೇಕು ಎಂಬ ಆಸೆ ತುಂಬಾ ಇದೆ. ಆದರೆ ಹೊರಗಡೆ ಕರೋನಾ ಇದೆಯಲ್ಲ, ಹೇಗೆ ಮೀಟ್ ಆಗೋದು, ಎಲ್ಲಿ ಮೀಟ್ ಆಗೋದು? ನಾನು ತಮಾಷೆ ಮಾಡ್ತಿರುವೆ, ಸಾರಿ. ಸರ್, ಕೊರೋನಾ ಮುಗಿದ್ಮೇಲೆ, ಅಂದರೆ ಈ ಕೊರೋನಾದ ರದ್ದಂತೆಗಳೆಲ್ಲ ಮುಗಿದು, ಲಾಕ್ಡೌನ್ ಎಲ್ಲ ರಿಯಲ್ ಆಗಿ ಹೋಗಿ, ಕಂಪ್ಲೀಟಾಗಿ ಲಾಕ್ಡೌನ್ ಹೋಗಿ, ದೇಶ ಮೊದಲಿನಂತೆ ನಾರ್ಮಲ್ ಸ್ಥಿತಿಗೆ ಬಂದಾಗ ಮತ್ತೆ ನನ್ನ ಬಿಸ್ನೆಸ್ ಲೆಸನ್ಗಳು, ಬಿಸ್ನೆಸ್ ವರ್ಕ್ಶಾಪ್ಗಳು, ಮೋಟಿವೇಶನ್ ಸೆಷನ್ಗಳು ಸ್ಟಾರ್ಟ್ ಆಗುತ್ತವೆ. ಜೊತೆಗೆ ಕೋರ್ಸಸ್ ಕೂಡ ಸ್ಟಾರ್ಟ್ ಆಗುತ್ತವೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನನ್ನು ಅಲ್ಲಿ ಮೀಟ್ ಆಗಬಹುದು, ಜೊತೆಗೆ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು, ನಿಮ್ಮ ಬಿಸ್ನೆಸ್ ಕ್ವೈರಿಗಳನ್ನು ಶೇರ್ ಮಾಡಿಕೊಳ್ಳಬಹುದು. ಇದಕ್ಕಿಂತಲೂ ಮುಂಚೆ ನಾನು ಬರೀ ಹಿಂದಿಯವರಿಗೆ ಮತ್ತು ಇಂಗ್ಲೀಷ್ನವರಿಗೆ ಮಾತ್ರ ಮೀಟಪ್ ಸೆಷನ್ಗಳನ್ನು ಮಾಡ್ತಿದ್ದೆ.
ಇನ್ನು ಮುಂದೆ ಕನ್ನಡದವರಿಗೂ ಸಹ ಮೀಟಪ್ ಸೆಷನ್ಗಳನ್ನು ಮಾಡುವೆ, ಅದು ಕರ್ನಾಟಕದ ಒಂದು ಸಿಟಿಯಲ್ಲಿ. ಅದರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಡೀಟೇಲ್ ಆಗಿ ಶೇರ್ ಮಾಡುವೆ. ಓಕೆ, ಐ ಆಮ್ ರೆಡಿ ಟು ಮೀಟ್ ಯು, ವೇಟ್ ಫಾರ್ ಸಮ್ ಟೈಮ್. ಓಕೆ, ನೆಕ್ಸ್ಟ್ ಕ್ವಶನ್, ಡೆತ್ ಬಗ್ಗೆ ವಿಡಿಯೋ ಮಾಡಿ ಸರ್ ಪ್ಲೀಸ್. ವಾಹ್ ಗುರು, ಡೆತ್ ಬಗ್ಗೆ ಏನು ವಿಡಿಯೋ ಮಾಡಲಿ ಹೇಳಿ ಗುರು, ನನಗಂತೂ ಅದರ ಅನುಭವ ಇಲ್ಲ. ಗುರು ಡೆತ್ ಬಿಡು, ಸದ್ಯಕ್ಕೆ ಲೈಫ್ ಬಗ್ಗೆ ಅಷ್ಟೇ ನೋಡೋಣ. ಏಕೆಂದರೆ ನಿಸರ್ಗದ ರಹಸ್ಯಗಳನ್ನು ಹುಡುಕಿ ಹೊರಟ್ರೆ ನಾವು ಹುಚ್ಚರಾಗ್ತೀವಿ. ಆಗ ಜನ ನಮ್ಮನ್ನು ಸ್ವಾಮೀಜಿ ಮಾಡಿದರೂ ಮಾಡ್ಬೋದು, ದೇವರು ಮಾಡಿದರೂ ಮಾಡ್ಬೋದು, ಏನು ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಸದ್ಯಕ್ಕೆ ಲೈಫ್ ಮೇಲೆ ಮಾತ್ರ ಫೋಕಸ್ ಮಾಡೋಣ, ಇರೋ ಲೈಫನ್ನು ಎಂಜಾಯ್ ಮಾಡೋಣ, ಡೆತ್ತನ್ನು ಬಿಟ್ಬಿಡೋಣ. ಅದ್ರ ಪಾಡಿಗೆ ಅದು ಬರುತ್ತೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್, ಕ್ಯಾನ್ ಅ ಮ್ಯಾನ್ ರೀಪ್ರಪೋಸ್ ಅ ಗರ್ಲ್ ಇಫ್ ಆಲ್ರೆಡಿ ಬ್ರೋಕನ್ ಅಪ್ ಫಾರ್ ಕಾಸ್ಟ್ ರೀಸನ್? ಓ, ತುಂಬ ಕ್ರಿಟಿಕಲ್ ಆಗಿರೋ ಕ್ವಶನ್. ಓಕೆ, ಎನಿವೆ ಸರ್, ಪ್ರೀತಿಸುವವಳಿಗೆ ನಿಜವಾಗಿಯೂ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ಅವಳು ಅವಳ ಹೃದಯಕ್ಕೆ ಗಂಡು ಗಚ್ಚೆ ಹಾಕಿ ನಿಮ್ಮನ್ನು ಪ್ರೀತಿಸುತ್ತಾಳೆ. ಆದರೆ ಅವಳಾಗೆ ಜಾತಿ ನೆಪ ಹೇಳಿ ಪ್ರೀತಿಯಿಂದ ದೂರ ಹೋಗಿದ್ದರೆ ಮತ್ತ್ಯಾಕೆ ನೀವು ಅವಳಿಗೆ ರೀಪ್ರಪೋಸ್ ಮಾಡ್ತೀರಾ? ಅದರ ಅವಶ್ಯಕತೆ ಏನಿದೆ? ಒಂದು ವೇಳೆ ಸಮಾಜ, ಸಂಬಂಧಿಕರು ಮತ್ತು ನಿಮ್ಮ ಮನೆಯವರು ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡಿದರೆ ನೀವು ಮತ್ತೆ ಒಂದಾಗಿ ತಪ್ಪೇನಿಲ್ಲ, ಅದು ನಿಮ್ಮ ಹಕ್ಕು. ಆದರೆ ನಿಮ್ಮ ಪ್ರೇಯಸಿಯೇ ಜಾತಿ ನೆಪ ಹೇಳಿ ನಿಮ್ಮಿಂದ ದೂರ ಹೋಗಿದ್ದರೆ ಅವರನ್ನು ಬಿಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಕಾಂಟ್ರಾಡಿಕ್ಟರಿಯಾಗಿ ಒಂದು ವೇಳೆ ನೀವು ಅವರನ್ನು ಜಾತಿ ನೆಪ ಹೇಳಿ ದೂರ ತಳ್ಳಿದ್ರೆ ಮೊದಲೋಗಿ ಸಾರಿ ಕೇಳಿ ಎಲ್ಲ ಸರಿ ಮಾಡ್ಕೊಳ್ಳಿ ಮತ್ತು ಐಡಿಯಲ್ ಭಾರತೀಯನಾಗಿ. ಜಾತಿಗಿಂತ ಪ್ರೀತಿ ಮೇಲೂ ಅದನ್ನು ಮರೆಯಬೇಡಿ. ಲಾಸ್ಟ್ ಆ್ಯಂಡ್ ಬೆಸ್ಟ್ ಕ್ವಶನ್, ನಿಮ್ಮ ಹೆಸರೇನು, ನಿಮ್ಮ ಬಿಸ್ನೆಸ್ ಏನು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಹೆಸರು ಸತೀಶ್ ಕುಮಾರ್, ಊರು ಪುಣೆ ಮಹಾರಾಷ್ಟ್ರ, ಜಾತಿ ಭಾರತೀಯ, ಧರ್ಮ ಭಾರತೀಯ, ವಯಸ್ಸು 25, ಕೆಲಸ ಮಲ್ಟಿ ಲ್ಯಾಂಗ್ವೇಜ್ ರೈಟರ್, ಮೋಟಿವೇಶ್ನಲ್ ಸ್ಪೀಕರ್ ಆ್ಯಂಡ್ ಆಂಟ್ರಪ್ರಿನೋರ್. ನಮ್ಮದು ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಿನಿಂದ ಒಂದು ಕಂಪನಿ ಇದೆ, ನಾನದರಲ್ಲಿ ಕೆಲಸ ಮಾಡ್ತಿರುವೆ. ನಮ್ಮ ಕಂಪನಿ ಹಾಗೂ ನಮ್ಮ ಟೀಮ್ ಮೆಂಬರ್ಸ್ಗಳೆಲ್ಲ ನನ್ನ ಫ್ಯಾಮಿಲಿ, ಅವರೇ ನನಗೆಲ್ಲ. ನಮ್ಮ ಕಂಪನಿ ಎಲ್ಲ ತರಹದ ಕಮರ್ಷಿಯಲ್ ಕ್ರಿಯೇಟಿವ್ ಕೆಲಸಗಳನ್ನು ಮಾಡುತ್ತದೆ. ಉದಾಹರಣೆಗಾಗಿ ವೆಬ್ ಡಿಸೈನಿಂಗ್, ವೆಬ್ ಡೆವಲಪ್ಮೆಂಟ್, ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಕಮರ್ಷಿಯಲ್ ಫೋಟೋಗ್ರಫಿ, ಕಮರ್ಷಿಯಲ್ ವಿಡಿಯೋಗ್ರಫಿ, ಆ್ಯಡ್ ಫಿಲ್ಮ್ ಮೇಕಿಂಗ್, ಕಮರ್ಷಿಯಲ್ ಫಿಲ್ಮ್ ಮೇಕಿಂಗ್ ಎಕ್ಸೆಟ್ರಾ. ಈ ತರಹದ ಬಹಳಷ್ಟು ಕಮರ್ಷಿಯಲ್ ಕ್ರಿಯೇಟಿವ್ ಕೆಲಸಗಳನ್ನು ನಮ್ಮ ಕಂಪನಿ ಮಾಡುತ್ತದೆ. ಸರಿನಾ? ಇದೇ ನಮ್ಮ ಬಿಸ್ನೆಸ್. ಓಕೆ ಗೆಳೆಯರೆ, ಫೈನ್. ಇದಿಷ್ಟು ನೀವು ಕೇಳಿರೋ ಪ್ರಶ್ನೆಗಳಿಗೆ ನನ್ನ ಪ್ರಾಮಾಣಿಕ ಉತ್ತರಗಳು. ನಿಮ್ಮ ಬಳಿ ಇನ್ನೂ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅವುಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲವೇ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ ನಿಮ್ಮ ಕ್ವೆಶನ್ಗಳನ್ನು ಡೈರೆಕ್ಟಾಗಿ DM ಮಾಡಿ, ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.